हाय फ्रेंड्स नमस्ते वेलकम टू सिंपल कुक विद राजी इवत्तु पडवलकाय हाल सार माड्ता इदीनि पडवलकाय हाल सार गे मुख्यवागि बेकागिरुवंत इंग्रेडिएंट्स इदु काळ मेणसु बेळ्ळुळ्ळि मत्ते काई तुरी उपयोगिसि माडुवंत सांबार नानु इल्लि हेसरु काळु तगोंडिदीनि हेसरु काळु बदलिगे नीवु हसि काळुगळु एनादरू इद्दरु अदन्नु कूड हाकि माडबहुदु ನೋಡಿ ಪಡವಲಕಾಯನ್ನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಅಕ್ಕಿನ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಹೆಸರು ಕಾಳು ಹಾಕೊಳ್ತಾ ಇದೀನಿ ಹೆಸರು ಕಾಳು ಒಂದು ಕಾಲ್ ಕಪ್ ಅಷ್ಟು ಹುರಿದು ಹಾಕ್ತೀನಿ ಸ್ಟೌ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಕುದಿತಿರಬೇಕಾದ್ರೆ ಹೆಚ್ಚಿಟ್ಟಿರೋಂಥ ಪಡವಲಕಾಯನ್ನ ಹಾಕೊಳ್ತೀನಿ ಸ್ವಲ್ಪ ಒಂದು 5 ರಿಂದ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು ಒಂದು ಅರ್ಧ ಭಾಗದಷ್ಟು ಪಡವಲಕಾಯಿ ಮಸಾಲೆ ಹಾಕೋದಕ್ಕೆ ಮುಂಚೆ ಬೇಯಲಿ ನಾನು ತೋರಿಸ್ತಾ ಇರುವಂತ ವಿಧಾನದಲ್ಲಿ ನೀವು ಸೋರೆಕಾಯಿ ಬೇಕಾದರೂ ಯೂಸ್ ಮಾಡಬಹುದು ಸೋರೆಕಾಯಿ ಅಥವಾ ಪಡವಲಕಾಯಿ ಇದೇ ತರ ಮಾಡ್ಕೊಬಹುದು ಇದು ತುಂಬಾ ಹಳೆ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಕಾಯಿ ಬೇಯ್ತಿರಬೇಕಾದ್ರೆ ನಾನು ಪಕ್ಕದಲ್ಲಿ ಹೆಸರು ಕಾಳನ್ನು ಹುರ್ಕೊಳ್ತೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಕಲರ್ ಚೇಂಜ್ ಆದರೆ ಸಾಕು ಹೆಸರು ಕಾಳು ಹುರಿದಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ತೀನಿ ನಾನು ಸ್ವಲ್ಪ 1 ಸ್ಪೂನ್ ಅಷ್ಟು ಅಕ್ಕಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಈಗಾಗಲೇ 1 ಸ್ಪೂನ್ ಅಷ್ಟು ಕಾಳು ಮೆಣಸು ಈ ರೀತಿ ಮೆಣಸು ಬೆಳ್ಳುಳ್ಳಿ ಕಾಯಿ ಹಾಕಿ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಎದೆಲ್ ಕಫ ಇದ್ರು ಕರಗುತ್ತೆ ಅಂತಾರೆ ಈ ರೀತಿ ಮಾಡಿದಾಗ ನಾನು ಇಲ್ಲಿ 2 ಇಡಿಯಷ್ಟು ಕಾಯಿತುರಿ ಹಾಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನಾನು ಇಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕೊಳ್ತೀನಿ ಈಗಾಗಲೇ ಮೆಣಸು ಹಾಕಿರೋದ್ರಿಂದ ನೋಡಿಕೊಂಡು ಖಾರ ಹಾಕೊಳ್ಳಿ ನಾನು ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ಪುಡಿ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ತಾಯಿ ಆದರೆ ಧನಿಯಾ ಪುಡಿ ಹಾಕೋದಿಲ್ಲ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತೀನಿ ನುಣ್ಣಗೆ ನೋಡಿ ಈಗ ನುಣ್ಣಗೆ ರುಬ್ಬ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ನುಣ್ಣಗೆ ರುಬ್ಬಿಕೊಳ್ತೀನಿ ನೋಡಿ ಹುರಿದಿಟ್ಟಂತ ಹೆಸರು ಕಾಳು ಒಂದ್ಸರಿ ನೀರು ಹಾಕಿ ವಾಶ್ ಮಾಡಿ ಹಾಕೊಳ್ತೀನಿ ಪಡವಲಕಾಯಿ ಅರ್ಧ ಭಾಗದಷ್ಟು ಬೆಂದಾದ್ಮೇಲೆ ನಾವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಬೇಕು ಇದು ನಮ್ಮ ತಾಯಿ ಮಾಡೋವಂಥ ಶೈಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದು ಮರಿಬೇಡಿ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತೀನಿ ಹದ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಚೆನ್ನಾಗಿ ಕುದಿಲಿ ಬೇಗ ಬೇಯುತ್ತೆ ಪಡವಲಕಾಯಿ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ಬೇಗ ಬೇಯುತ್ತೆ ಕಾಯಿ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾವು ಅಕ್ಕಿ ಹಾಕಿ ರುಬ್ಬಿರೋದ್ರಿಂದ ಸಾರು ತಿಕ್ಕಾಗುತ್ತೆ ಈ ತಿಕ್ನೆಸ್ಗೋಸ್ಕರನೇ ನಾವು ಇಲ್ಲಿ ಅಕ್ಕಿನ ಯೂಸ್ ಮಾಡೋದು ನೀವು ಅಕ್ಕಿ ಬದಲಿಗೆ ಬೇಕಾದರೆ ಕಡಲೆ ಬೀಜನ ಕೂಡ ನೀವು ಹಾಕ್ಕೊಬಹುದು ಅಂದರೆ ನೆಲಗಡಲೆ ಹಾಕಿ ಕೂಡ ನೀವು ರುಬ್ಬಿ ಹಾಕಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ ಸ್ವಲ್ಪ ಸಾರು ತಿಕ್ಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಕಾಯಿ ಕೂಡ ನೋಡಿ ಸಾರು ಕುದಿಲಿಕ್ಕೆ ನಾನು ಪಕ್ಕದಲ್ಲಿ ಇಟ್ಟು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ನಾನು ಇಲ್ಲಿ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ 1-2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನೀವು ತುಪ್ಪ ಹಾಕಿ ಕೂಡ ನೀವು ಒಗ್ಗರಣೆ ಮಾಡ್ಕೊಬಹುದು ನಾನು ಇಲ್ಲಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಒಂದು 2 ಒಣಮೆಣಸಿನ್ಕಾಯಿ ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿ ಹಾಕ್ಕೊಬಹುದು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಇಲ್ಲಿ 1 ಈರುಳ್ಳಿ ಹೆಚ್ಚಿರುವಂಥ ಈರುಳ್ಳಿ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ನೀವು ಇದೇ ಜಾಗದಲ್ಲಿ ಫ್ರೈ ಮಾಡಾದಮೇಲೆ ರುಬ್ಬಿರೋಂಥ ಮಸಾಲೆ ಕೂಡ 1 ನಿಮಿಷ ಫ್ರೈ ಮಾಡಿ ಕೂಡ ನೀವು ಮಿಕ್ಸ್ ಮಾಡ್ಕೊಬಹುದು ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಬರುತ್ತೆ ಅಂತ ಭಾವಿಸೋದಾದರೆ ಅಂಥವ್ರು ಮಾತ್ರ ಬೇಕಾದರೆ ಈಗ ಒಗ್ಗರಣೆ ಈರುಳ್ಳಿ ಫ್ರೈ ಆದಮೇಲೆ ನೀವು ರುಬ್ಬಿರೋಂಥ ಮಸಾಲೆನ ಹಾಕಿ 1 ನಿಮಿಷ ಫ್ರೈ ಮಾಡಿ ಕೂಡ ನೀವು ಹಾಕ್ಕೊಬಹುದು ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಯಾವಾಗಲೂ ನಮ್ಮ ತಾಯಿ ಹೇಗೆ ಮಾಡ್ತಾರೋ ಅದೇ ರೀತಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಹಸಿ ಕಾಳುಗಳು ಇದ್ದರೆ ಹಸಿ ಕಾಳನ್ನು ಹೆಸರು ಕಾಳು ಬದಲಿಗೆ ಹಸಿ ಕಾಳನ್ನು ಹಾಕ್ಬೋದು ಹಸಿ ಕಡಲೆಕಾಯಿ ಕೂಡ ನೀವು ಯೂಸ್ ಮಾಡಬಹುದು ಒಗ್ಗರಣೆ ರೆಡಿಯಾಗಿದೆ ರೆಡಿಯಾಗಿರೋಂಥ ಒಗ್ಗರಣೆನ ಕುದಿತಿರೋವಂಥ ಸಾರಿಗೆ ಹಾಕಾಯಿತು ಹಾಕಿದ್ಮೇಲೆ 1 ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಸಾರು ರೆಡಿಯಾಗಿದೆ ಹಾಲು ಸಾರು ಅಂತ ಹೇಳಿ ಇನ್ನೂ ಹಾಲು ಹಾಕಿಲ್ಲ ಅಂತ ಅಂದ್ಕೊಬೇಡಿ ಯಾವಾಗಲೂ ಕೊನೆಯಲ್ಲಿ ಹಾಲು ಸಾರಿಗೆ ಹಾಲು ಹಾಕೋದು ನಾನಿಲ್ಲಿ ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ಕೊಳ್ತೀನಿ ಹಾಲು ಹಾಕಿದ ಮೇಲೆ ನೀವು ಕುದಿಲಿಕ್ಕಿಡಬಾರ್ದು ಕುದಿಲಿಕ್ಕಿಟ್ಟಾಗ ಅದು ಒಡೆಯುವಂಥ ಚಾನ್ಸಸ್ ಇರುತ್ತೆ
ಒಂದು ಸಲ ಹಾಲೆಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹಾಲು ಸಾರು ರೆಡಿ ಆಯಿತು. ಹಾಲು ಹಾಕಿದ ಮೇಲೆ ಒಂದು ಅರ್ಧ ಗಂಟೆಗಳವರೆಗೂ ನೀವು ಸಾರನ್ನು ಕಾಯಿಸೋಕ್ಕೆ ಹೋಗಬೇಡಿ. ಅರ್ಧ ಗಂಟೆ ಆದಮೇಲೆ, ಒಂದು 30 ನಿಮಿಷ ಆದಮೇಲೆ ಸಾರನ್ನು ಬೇಕಾದರೂ ಬಿಸಿ ಮಾಡಬಹುದು. ಹಾಲು ಸಾರು ಮಾಡಬೇಕಾದ್ರೆ ಟೊಮೆಟೊ ಯೂಸ್ ಮಾಡಲ್ಲ. ಈ ಹಾಲನ್ನು ಹಾಕೋದ್ರಿಂದ ಸ್ವಲ್ಪ ಸ್ವೀಟಿಷ್ ಟೇಸ್ಟು, ಖಾರ ಉಪ್ಪು ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ರುಚಿ ಇರುತ್ತೆ. ಟ್ರೈ ಮಾಡಿ ನೋಡಿ. ರಾಗಿ ಮುದ್ದೆಗೆ, ಚಪಾತಿಗೆ ಅಥವಾ ಬಿಸಿ ಅನ್ನಕ್ಕೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.